ರಾಜ್ಯ ಸರ್ಕಾರಿ ಹುದ್ದೆಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಕುಮಾರಸ್ವಾಮಿ ಪಿಎಸ್ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸಿಎಂ ಗೃಹ ಕಚೇರಿಯಲ್ಲಿ ಕೆಲಸದಲ್ಲಿದ್ದ ಗೋವಿಂದ್ ರಾಜನನ್ನು ಸಿಸಿಬಿ ಅಧಿಕಾರಿಗಳು ಮಾರ್ಚ್ 16ನೇ ತಾರೀಕು ಬಂಧಿಸಿದರು. ನಿನ್ನೆ ಎಸಿಎಂಎಂ ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಗೋವಿಂದ ರಾಜು ಹೊರಬಂದಿದ್ದಾನೆ. ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ನಲ್ಲಿ ಗೋವಿಂದ ರಾಜು 33ನೇ ಆರೋಪಿ. ಬೆಂಗಳೂರಿನ ಪಟ್ಟಿಗಾರ್ ಪಾಳ್ಯದ ನಿವಾಸಿಯಾದ ಈತ ಸಿಎಂ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ದಿನದಿಂದಲೂ ಪಿಎ ಆಗಿದ್ದ. ಸಿಎಂ ಕುಮಾರಸ್ವಾಮಿ ಕಚೇರಿಯಲ್ಲಿದ್ದುಕೊಂಡು ಪ್ರಶ್ನೆ ಪತ್ರಿಕೆ ಲೀಕ್ ಟೀಮ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಎನ್ನಲಾಗಿದೆ. ಸರ್ಕಾರದ ಪಿಎಸ್ಐ ಕಾನ್ಸ್ಟೇಬಲ್ ಕಂಡಕ್ಟರ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ನಲ್ಲಿ ಭಾಗಿಯಾಗಿರುವ ಆರೋಪ ಈತನ ಮೇಲಿದೆ. 3 ಪ್ರಶ್ನೆ ಪತ್ರಿಕೆ ಲೀಕ್ ಟೀಮ್ನ ಕಿಂಗ್ ಪಿನ್ ಶಿವಕುಮಾರ್, ಬಸವರಾಜ್ ಹಾಗೂ ನಾಸಿರ ಎಂಬ ಜೊತೆ ನಿರಂತರ ಸಂಪರ್ಕದಲ್ಲಿದೆ ಎಂದು ಹೇಳಲಾಗಿದೆ. ಆರೋಪಿಗಳ ವಿಚಾರಣೆ ವೇಳೆ ಈ ಅಂಶಗಳು ಬಯಲಾಗಿದೆ. 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಬುಕ್ ಮಾಡಿಕೊಂಡು ಹಣ ಪಡೆದಿದ್ದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ವಿಚಾರಣೆ ವೇಳೆ ಗೋವಿಂದ ರಾಜು 3 ಕೇಸ್ನಲ್ಲಿ ಭಾಗಿಯಾಗಿರುವುದು ಒಪ್ಪಿಕೊಂಡಿದ್ದಾನೆ. ಇನ್ನು ಮಾರ್ಚ್ 16ರಂದು ಬಂಧನವಾಗಿ 18ರಂದು ಗೋವಿಂದ ರಾಜನನ್ನು ಸಿಸಿಬಿ ಕಸ್ಟಡಿಗೆ ಪಡೆದಿತ್ತು. ಬಳಿಕ ಕೋರ್ಟ್ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಈ ಮಧ್ಯೆ ಮಾನ ಉಳಿಸಿಕೊಳ್ಳಲು ಮುಂತಾದ ಗೃಹ ಇಲಾಖೆ ಸಿಸಿಬಿ ಅರೆಸ್ಟ್ ಆದ ನಂತರ ಗೋವಿಂದ ರಾಜನನ್ನು ರೈಲ್ವೆ ಇಲಾಖೆ ವರ್ಗಾವಣೆ ಮಾಡಿದೆ. ಅದರಲ್ಲೂ ಬಂಧನದ ಹಿಂದಿನ ದಿನಾಂಕ ನಮೂದಿಸಿ ವರ್ಗಾವಣೆ ಮಾಡಿದ್ದು ಸಿಎಂ ಕಚೇರಿ ಮಾನ ಉಳಿಸಿಕೊಳ್ಳಲು ಇಲಾಖೆ ವಿಚಿತ್ರ ಪ್ರಯತ್ನ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಗೋವಿಂದ ರಾಜ್ ಬಂಧನದ ಬಳಿಕ ರೈಲ್ವೆ ಇಲಾಖೆ ಆತನನ್ನು ಸಸ್ಪೆಂಡ್ ಮಾಡಿದ್ದು ಸದ್ಯ ಅಮಾನತಿನಲ್ಲಿದ್ದಾರೆ. ಮಳೆಗಾಲ ಹಿನ್ನೆಲೆಯಲ್ಲಿ ನಗರದ ಯಾವುದೇ ರೀತಿಯ ನೀರು ನಿಲ್ಲದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷ ಮಳೆಗಾಲದಲ್ಲಿ ತಗ್ಗು ಪ್ರದೇಶ ರಾಜಕಾಲುವೆ ರಸ್ತೆಗಳಲ್ಲಿ ನೀರು ನಿಲ್ಲುವ ಸ್ಥಿತಿ ಇದೆ. ಕಳೆದ ವರ್ಷ ನಿರೀಕ್ಷೆಗೂ ಹೆಚ್ಚು ಮಳೆ ಆದ್ದರಿಂದ ನಗರವಾಸಿಗಳು ತೊಂದರೆ ಅನುಭವಿಸಿದರು. ಆದರೆ ಈ ವರ್ಷ ಮಳೆಗಾಲಕ್ಕೆ ಮುನ್ನವೇ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಸೂಚಿಸಿದ್ದೇನೆ ಎಂದರು. ನಗರದಲ್ಲಿ ಒಟ್ಟು 746 ತಗ್ಗು ಪ್ರದೇಶಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಮಳೆಯಾದ ಕೂಡಲೇ ನೀರು ಮನೆಗಳು ನುಗ್ಗುವ ಪರಿಸ್ಥಿತಿ ಇದ್ದು ನೀರು ನಿಲ್ಲದಂತೆ ತಾಂತ್ರಿಕವಾಗಿ ಕ್ರಮ ವಹಿಸಲಾಗಿದೆ. ಜೊತೆಗೆ ಚರಂಡಿಗಳಲ್ಲಿ ಕಸ ನಿಲ್ಲದ ನೀರು ಸಾರಾಗವಾಗಿ ಹರಿಯುವಂತೆ ಈಗಾಗಲೇ ಸ್ವಚ್ಛತಾ ಕೆಲಸ ನಡೆಸಲಾಗಿದೆ. ಒತ್ತುವರಿ ಮಾಡಿಕೊಂಡು ರಾಜಕಾಲುವೆ ಜಾಗವನ್ನು ತೆರವು ಮಾಡುವ ಕೆಲಸ ನಡೆಯುತ್ತಿದೆ. ಪ್ರತಿ ಜೂನ್ನಲ್ಲೂ ಮ್ಯಾಪಿಂಗ್ ಮಾಡಲಾಗಿದೆ. ಅದರಲ್ಲೂ ಒತ್ತುವರಿಗೊಂಡ ನೀರು ನಿಲ್ಲುವಂಥ ಪ್ರದೇಶಗಳು ಆದ್ಯತೆ ಮೇರೆಗೆ ತೆರವು ಮಾಡಲಾಗುತ್ತಿದೆ. ಈ ಕೆಲಸ ಕೂಡ ನಡೆಯುತ್ತಿದೆ. ನಗರದಲ್ಲಿ ಒಟ್ಟು 840 ಕಿಲೋಮೀಟರ್ ಅಲುವೆ ಇದ್ದು 400 ಕಿಲೋಮೀಟರ್ ಉದ್ದ ನೀರು ಸರಾಗವಾಗಿ ಹರಿಯುವಂತೆ ಸ್ವಚ್ಛ ಹಾಗೂ ಹೋಳು ಎತ್ತುವ ಕೆಲಸ ಮಾಡಲಾಗಿದೆ. ಜೊತೆಗೆ ತಡೆಗೋಡೆ ಕೂಡ ನಿರ್ಮಿಸಲಾಗಿದೆ. ಉಳಿದ 440 ಕಿಲೋಮೀಟರ್ ಕೆಲಸ ಪ್ರಗತಿಯಲ್ಲಿದೆ ಅಂತ ಪರಮೇಶ್ವರ್ ತಿಳಿಸಿದರು. ಇದೇ ವೇಳೆ ರಾಜಕಾಲುವೆ ಮಾರ್ಗದಲ್ಲಿ ಒಟ್ಟು 1950 ಕಿಲೋಮೀಟರ್ ಒತ್ತುವರಿಯನ್ನು ಗುರುತಿಸಿದ್ದು ಈ ವರ್ಷ 450 ಕಿಲೋಮೀಟರ್ ತೆರವು ಮಾಡಲಾಗಿದೆ. ಚುನಾವಣೆ ಇದ್ದ ಕಾರಣ ಮುಂದುವರೆಸಲು ಸಾಧ್ಯವಾಗಲಿಲ್ಲ. ಈಗ ಮತ್ತೆ ತೆರವು ಕಾರ್ಯ ಪ್ರಾರಂಭವಾಗಲಿದೆ. ಒತ್ತುವರಿಯಾದ ಸ್ಥಳ ಗುರುತಿಸ ಲೆಂದೇ 4 ಸರ್ವೆ ಮಾಡುವಲ್ಲಿ ಖಾಯಮಾಗಿ ನೇಮಿಸಿಕೊಂಡಿದ್ದೇವೆ. ರಾಜಕಾಲುವೆ ಜಾಗವನ್ನು ಯಾರೇ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದರೂ ಸಹ ಮುಲಾಜಿಲ್ಲದೆ ತೆರವು ಮಾಡಲಾಗುತ್ತಿದೆ ಎಂದು ಹೇಳಿದರು. ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕನ್ನು ಹಿಡಿಯಲು ಬಿಜೆಪಿ ಭಾರಿ ಕಸರತ್ತು ನಡೆಸುತ್ತಿದೆ. ಇನ್ನು ಕಳೆದ ಬಾರಿ ಅದ್ಭುತ ಗೆಲುವು ಸಾಧಿಸಿದ ವಾರಣಾಸಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈ ಬಾರಿಯೂ ವಾರಣಾಸಿಯಲ್ಲಿ ಮೋದಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ನಾಳೆ ನರೇಂದ್ರ ಮೋದಿ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ತಮ್ಮ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಇದಕ್ಕೂ ಮೊದಲು ವಾರಣಾಸಿಯಲ್ಲಿ ಮೋದಿ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. 2 ದಿನಗಳ ವಾರಣಾಸಿ ಪ್ರವಾಸ ಕೈಗೊಳ್ಳಲಿರುವ ಮೋದಿ ಇಂದು ತಮ್ಮ ಸೋಕ್ ಕ್ಷೇತ್ರಕ್ಕೆ ಬರಲಿದ್ದಾರೆ. ಇವತ್ತೇ ಬೃಹತ್ ರೋಡ್ ಶೋ ನಡೆಸಲಿರುವ ಮೋದಿ ನಾಳೆ ಭಾರಿ ಮೆರವಣಿಗೆಗಳೊಂದಿಗೆ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮೋದಿ ಶಾ ವಾರಣಾಸಿಗೆ ಬರಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬೃಹತ್ ರೋಡ್ ಶೋ ನಡೆಯಲಿದೆ ಅಂತ ತಿಳಿಸಿದರು. ರೋಡ್ ಶೋಗೂ ಮೊದಲು ಬಿಜೆಪಿಯ ಹಿರಿಯ ನಾಯಕರ ಜೊತೆ ಮೋದಿ ಸಭೆ ನಡೆಸಲಿದ್ದಾರೆ. ಜೆಪಿ ನಾಡಾ, ಲಕ್ಷ್ಮಣ್ ಆಚಾರ್ಯ, ಸುನಿಲ್ ಓಜಾ, ಅಶುತೋಷ್ ಟಂಡನ್ ಹಾಗೂ ಅಮಿತ್ ಶಾ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಲೋಕಸಭಾ ಚುನಾವಣೆಯ ತಯಾರಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ನಂತರ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಲಂಕಾ ಗೇಟ್ ಬಳಿ ಪಂಡಿತ್ ಮದನ್ ಮೋಹನ್ ಮಾಳವೀಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೋದಿ ಅಲ್ಲಿಂದಲೇ ರೋಡ್ ಶೋ ಆರಂಭಿಸಲಿದ್ದಾರೆ. 7 ಕಿಲೋಮೀಟರ್ ದೂರದ ರೋಡ್ ಶೋ ದಶಾಶ್ವಮೇಧ್ ಘಾಟ್ನಲ್ಲಿ ಅಂತ್ಯಗೊಳ್ಳಲಿದೆ. ರೋಡ್ ಶೋ ವೇಳೆ ಸುಮಾರು 150 ಕಡೆಯಿಂದ ಬಿಜೆಪಿ ನಾಯಕರು ಹಾಗೂ ಬೆಂಬಲಿಗರು ಮೋದಿ ಅವರಿಗೆ ಸ್ವಾಗತ ಕೋರಲಿದ್ದಾರೆ. ಸಂಜೆ 6:30ಕ್ಕೆ ದಶಾಶ್ವಮೇಧ್ ಘಾಟ್ನಲ್ಲಿ ಮೋದಿ ಗಂಗಾ ಆರತಿ ಆಗಲಿದ್ದಾರೆ.
ಮೂವರು ಯುವಕರನ್ನು ಅಪಹರಿಸಿದ ದುಷ್ಕರ್ಮಿಗಳು ತಂಡ ಅವರ ಮೇಲೆ ಮಾನಸಿಕವಾಗಿ ಹಲ್ಲೆ ನಡೆಸಿದೆ. ಹಲ್ಲೆ ಪರಿಣಾಮ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆಯ ಹೊರವಲದ ಹಾಗರ್ಗ ರಸ್ತೆ ಬಳಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಖಾಜಾ ಕಾಲೋನಿ ನಿವಾಸಿ ಫಯ್ಯಾಜ್ ಶೇಖ್ 25 ಕೊಲೆಯಾದ ಯುವಕ. ಇನ್ನು ಈ ಘಟನೆಯಲ್ಲಿ ಇಮ್ರಾನ್ ಹಾಗೂ ಯಾಕೂಬ್ ಎಂಬುವರು ಗಾಯಗೊಂಡಿದ್ದು ಅವರನ್ನು ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆ ರಾತ್ರಿ ಸುಮಾರು 9:30 ವೇಳೆಗೆ ನಗರದ ಪೀರ್ ಬಂಗಾಲ ದರ್ಗಾದ ಬಳಿ ಇನ್ನೋವಾ ಕಾರ್ನಲ್ಲಿ ಬಂದ ದುಷ್ಕರ್ಮಿಗಳು 3 ಯುವಕರನ್ನು ಕಿಡ್ನಾಪ್ ಮಾಡಿದ್ದಾರೆ. ಬಳಿಕ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಾರಕಾಸ್ತ್ರಗಳಿಂದ ಮಾನಸಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ ಫಯ್ಯಾಜ್ ಶೇಖ್ ಮೃತಪಟ್ಟಿದ್ದು ಇನ್ನುಳಿದ ಇಬ್ಬರು ಯುವಕರು ಗಾಯಗೊಂಡಿದ್ದಾರೆ. ಇನ್ನು ಈ ಕೃತ್ಯವನ್ನು ರೌಡಿ ಅಬ್ಬು ಮೌಲನ ಬ್ರದರ್ಸ್ ಎಸಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಕೊಲೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ರಿಯಲ್ ಎಸ್ಟೇಟ್ ಸಂಬಂಧಿತವಾಗಿ ಹಳೆಯ ವೈಷಮ್ಯದಿಂದ ನಡೆದ ಕೃತ್ಯ ಇದಾಗಿದೆ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ.